ಶರ್ಮಿತಾ ಶೆಟ್ಟಿ ಚುನಾವಣೆ ನೀತಿ ಸಂಹಿತೆ ರಾಜ್ಯದಲ್ಲಿ ಜಾರಿಯಲ್ಲಿ ಇರೋದ್ರಿಂದ ಪ್ರಮುಖ ನಾಯಕರು ಎಲ್ಲೇ ಪ್ರಯಾಣ ಮಾಡಿದ್ರು ಕೂಡ ಅವರು ಬಂದಂತ ಕಾರ್ ಇರಬಹುದು ಅಥವಾ ವಾಹನಗಳನ್ನು ತಪಾಸಣೆಗೆ ಒಳಪಡಿಸ್ತಾ ಇದ್ದಾರೆ ಅಧಿಕಾರಿಗಳು ಮಂಗಳೂರಲ್ಲಿ ಡಿಕೆಶಿ ಕುಟುಂಬ ತೆರಳಿತ್ತು ಅವರಿಗೆ ಶಾಕ್ ಎದುರಾಯಿತು ಕಾರಣ ಡಿಕೆಶಿ ಪತ್ನಿ ಬಂದಿದ್ದಂತ ಹೆಲಿಕಾಪ್ಟರ್ ಅನ್ನು ತಪಾಸಣೆಗೆ ಒಳಪಡಿಸಿದ್ರು ಅಧಿಕಾರಿಗಳು ಧರ್ಮಸ್ಥಳದ ಹೆಲಿಪ್ಯಾಡ್ ನಲ್ಲಿ ಅಧಿಕಾರಿಗಳು ತಪಾಸಣೆಗೆ ಒಳಪಡಿಸಿದ್ರು ಆದರೆ ಆ ಸಂದರ್ಭದಲ್ಲಿ ಇದು ಖಾಸಗಿ ಕಾಪ್ಟರ್ ತಪಾಸಣೆಗೆ ಅವಕಾಶ ಇಲ್ಲ ಅಂತ ಹೇಳಿ ಪೈಲಟ್ ಅಧಿಕಾರಿಗಳ ಜೊತೆಗೆ ವಾಗ್ವಾದವನ್ನ ನಡೆಸಿದ್ದಾರೆ ಅನ್ನೋ ಮಾಹಿತಿ ಗೊತ್ತಾಗಿದೆ ಇನ್ಫ್ಯಾಕ್ಟ್ ಪತ್ನಿ ಇದ್ದಂತ ಕಾಪ್ಟರ್ ಅಲ್ಲಿ ಡಿಕೆ ಶಿವಕುಮಾರ್ ಅವರು ಇರಲಿಲ್ಲ ಅವರು ಸ್ವಲ್ಪ ಲೇಟ್ ಆಗಿ ಬಂದ್ರು ಅಲ್ಲಿಗೆ ಆದರೆ ಡಿಕೆಶಿ ಕುಟುಂಬ ಇದ್ದಂತ ಕಾರಣ ಆ ಕಾಪ್ಟರ್ ಅನ್ನು ತಪಾಸಣೆಗೆ ಒಳಪಡಿಸಬೇಕು ಅಂತ ಕೇಳಿದಾಗ ತಪಾಸಣೆ ವೇಳೆ ಅಧಿಕಾರಿಗಳು ಪೈಲಟ್ ಮಧ್ಯೆ ವಾಗ್ವಾದ ಆಯಿತು ಆದರೆ ಅಧಿಕಾರಿಗಳು ಫೈನಲಿ ತಪಾಸಣೆಯನ್ನು ನಡೆಸಿದ್ದಾರೆ ಧರ್ಮಸ್ಥಳಕ್ಕೆ ಡಿಕೆಶಿ ಫ್ಯಾಮಿಲಿ ಅವರು ತೆರಳಿದ್ದಾರೆ ಅಲ್ಲಿ ಪೂಜೆ ಎಲ್ಲ ಮಾಡಿಸಿದ್ದಾರೆ ತಪ್ಪೇನಿಲ್ಲ ಅವ್ರ ಡ್ಯೂಟಿ ಅವ್ರು ಮಾಡಬೇಕಲ್ವಾ ನಾವೇನಾದ್ರೂ ದುರ್ಬಳಕೆ ಮಾಡ್ಕೊಳ್ತೀವಾ ಏನು ಅಂತ ಅವ್ರ ಡ್ಯೂಟಿ ಅವ್ರು ಮಾಡ್ಕೊಳ್ತಾರೆ ತಪ್ಪೇನಿಲ್ಲ ತಪ್ಪೇನಿಲ್ಲ ಅವ್ರ ಡ್ಯೂಟಿ ಅವ್ರು ಮಾಡಬೇಕಲ್ವಾ ನಾವೇನಾದ್ರೂ ದುರ್ಬಳಕೆ ಮಾಡ್ಕೊಳ್ತೀವಾ ಏನು ಅಂತ ಅವ್ರ ಡ್ಯೂಟಿ ಅವ್ರು ಮಾಡ್ಕೊಳ್ತಾರೆ ತಪ್ಪೇನಿಲ್ಲ ತಪ್ಪೇನಿಲ್ಲ ಅವ್ರ ಡ್ಯೂಟಿ ಅವ್ರು ಮಾಡಬೇಕಲ್ವಾ ನಾವೇನಾದ್ರೂ ದುರ್ಬಳಕೆ ಮಾಡ್ಕೊಳ್ತೀವಾ ಏನು ಅಂತ ಅವ್ರ ಡ್ಯೂಟಿ ಅವ್ರು ಮಾಡ್ಕೊಳ್ತಾರೆ ತಪ್ಪೇನಿಲ್ಲ ತಪ್ಪೇನಿಲ್ಲ ಅವ್ರ ಡ್ಯೂಟಿ ಅವ್ರು ಮಾಡಬೇಕಲ್ವಾ ನಾವೇನಾದ್ರೂ ಇದೆ ವಿಚಾರವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಷನ್ ಕೊಡೋದಕ್ಕೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಕಿಶನ್ ಶೆಟ್ಟಿ ಕಿಶನ್ ಶೆಟ್ಟಿ ಅಧಿಕಾರಿಗಳು ಅವರು ಕರ್ತವ್ಯವನ್ನ ಅವರು ಮಾಡಿದ್ದಾರೆ ಕೆಲಸವನ್ನ ಮಾಡಿದ್ದಾರೆ ಬಟ್ ವಾಗ್ವಾದ ಆಯ್ತಲ್ಲ ಅದು ಯಾವ ಕಾರಣಕ್ಕೋಸ್ಕರ ಮತ್ತೆ ಅಲ್ಲಿ ಡಿಕೆಶಿ ಫ್ಯಾಮಿಲಿ ಮೆಂಬರ್ಸ್ ಏನಾದರೂ ಅವಾಯ್ಡ್ ಮಾಡಿದ್ರ ಅಥವಾ ಅಲ್ಲಿ ತಪಾಸಣೆ ಮಾಡಬೇಡಿ ಅಂತ ಹೇಳಿದ್ರ ಅಥವಾ ಪೈಲಟ್ ಮಾತ್ರ ಅದಕ್ಕೆ ವಿರೋಧ ವ್ಯಕ್ತಪಡಿಸಿದ ಆ ಶರ್ಮಿತಾ ಎರಡು ಹೆಲಿಕಾಪ್ಟರ್ನಲ್ಲಿ ಬೆಂಗಳೂರಿಂದ ಧರ್ಮಸ್ಥಳಕ್ಕೆ ಡಿಕೆಶಿ ಅವರ ಕುಟುಂಬ ಬಂದಿರುವಂಥದ್ದು ಸುಮಾರು 11:30 ವೇಳೆಗೆ ಡಿಕೆಶಿ ಪತ್ನಿ ಮಗಳು ಮತ್ತು ಅಳಿಯ ಮಗ ಇದ್ದಂಥ ಹೆಲಿಕಾಪ್ಟರ್ ಬಂದರೆ ಸುಮಾರು 11:45 ವೇಳೆಗೆ ಡಿಕೆಶಿ ಅವರಿದ್ದಂಥ ಹೆಲಿಕಾಪ್ಟರ್ ಬಂದಿರುವಂಥದ್ದು ಮೊದಲು ಬಂದಿರುವಂಥದ್ದು ಅದು ಡಿಕೆಶಿ ಅವರ ಕುಟುಂಬ ಇದ್ದಂಥ ಹೆಲಿಕಾಪ್ಟರ್ ಈ ಸಂದರ್ಭದಲ್ಲಿ ಚುನಾವಣಾ ಅಧಿಕಾರಿಗಳು ಸ್ಥಳದಲ್ಲಿದ್ದರು ಮತ್ತು ಅವರು ಇಳಿದಂಥ ವೇಳೆಯಲ್ಲಿ ಅವರಿಗೆ ತಪಾಸಣೆ ಕೂಡ ಮಾಡಿದರು ಈ ಸಂದರ್ಭದಲ್ಲಿ ಆ ಹೆಲಿಕಾಪ್ಟರ್ನ ಪೈಲಟ್ ರಾಮದಾಸ್ ಸೇರಿದ್ದಾರೆ ಅವರು ಚುನಾವಣಾ ಅಧಿಕಾರಿಗಳ ಜೊತೆ ವಾಗ್ವಾದವನ್ನು ಮಾಡಿದ್ದಾರೆ ಇದು ಖಾಸಗಿ ಆಗಿರುವಂಥ ಹೆಲಿಕಾಪ್ಟರ್ ಆಗಿರುವಂಥ ಇದಕ್ಕೆ ಯಾವುದೇ ರೀತಿಯಾಗಿ ತಪಾಸಣೆ ಮಾಡೋಕ್ಕಿಲ್ಲ ಅವಕಾಶ ಇಲ್ಲ ಎಂಬ ವಾಗ್ವಾದವನ್ನು ಮಾಡಿದ್ದಾರೆ ಈ ವೇಳೆ ಚುನಾವಣಾಧಿಕಾರಿ ಮತ್ತು ಪೈಲಟ್ ನಡುವೆ ವಾಗ್ವಾದ ನಡೆದಿದೆ ಈ ಸಂದರ್ಭದಲ್ಲಿ ಡಿಕೆಶಿ ಅವರ ಕುಟುಂಬ ಆಗಿರ್ಬೋದು ಅವರ ಪತ್ನಿ ಆಗಿರ್ಬೋದು ಯಾರೂ ಕೂಡ ನಡುವಲ್ಲಿ ಇಂಟರ್ಫಿಯರ್ ಆಗಿಲ್ಲ ಕೇವಲ ಚುನಾವಣಾಧಿಕಾರಿ ಮತ್ತು ಪೈಲಟ್ ನಡುವೆ ಆಗಿರುವಂಥ ಮಾತ್ರ ಮಾತುಕತೆ ಆಗಿದೆ ಅನಂತರವಾಗಿ ಚುನಾವಣಾಧಿಕಾರಿಗಳು ಪೈಲಟ್ಗೆ ತಿಳಿ ಹೇಳಿದ್ದಾರೆ ಇದರ ಕಾನೂನಿನ ವ್ಯಾಪ್ತಿ ಕೂಡ ಹೇಳಿದ್ದಾರೆ ಹಾಗಾಗಿ ಆ ಪೈಲಟ್ ಹೆಲಿಕಾಪ್ಟರ್ನನ್ನು ತಪಾಸಣೆ ಮಾಡೋಕ್ಕೆ ಅನುವು ಮಾಡಿಕೊಟ್ಟಿದ್ದಾರೆ ಮತ್ತು ತಪಾಸಣೆಯನ್ನು ಕೂಡ ಚುನಾವಣಾಧಿಕಾರಿಗಳು ಮಾಡಿದ್ದಾರೆ ಕಾಲು ಗಂಟೆ ನಂತರವಾಗಿ ಬಂದಂತಹ ಡಿಕೆಶಿ ಅವರ ಹೆಲಿಕಾಪ್ಟರನ್ನು ಕೂಡ ಚುನಾವಣಾಧಿಕಾರಿಗಳು ತಪಾಸಣೆ ಮಾಡಿದ್ದಾರೆ ಈ ಬಗ್ಗೆ ಕ್ಷೇತ್ರ ಧರ್ಮಸ್ಥಳದಲ್ಲಿ ಡಿಕೆ ಶಿವಕುಮಾರ್ ಅವರು ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ ಚುನಾವಣಾಧಿಕಾರಿಗಳು ಯಾವುದೇ ರೀತಿಯಾಗಿ ತಪ್ಪನ್ನು ಮಾಡಿಲ್ಲ ತಪಾಸಣೆ ಮಾಡುವಂಥದ್ದು ಅವರ ಕರ್ತವ್ಯ ಆಗಿದೆ ಅವರ ಕರ್ತವ್ಯಕ್ಕೆ ನಾವು ಯಾವುದೇ ರೀತಿಯಾಗಿ ಅಸಹಕಾರವನ್ನು ಕೊಟ್ಟಿಲ್ಲ ಸಹಕಾರವನ್ನು ಕೊಟ್ಟಿದ್ದೀವಿ ಯಾವುದೇ ರೀತಿ ಅವರಿಗೆ ತೊಂದರೆಯನ್ನು ಮಾಡಿಲ್ಲ ಚುನಾವಣಾ ಅಧಿಕಾರಿಗಳು ಅವರ ಕರ್ತವ್ಯವನ್ನು ಅವರು ಮಾಡಿದ್ದಾರೆ ಎಂಬ ಮಾತುಗಳನ್ನು ಕೂಡ ಹೇಳಿರುವಂಥದ್ದು ಹಾಗಾಗಿ ಡಿಕೆಶಿ ಅವರ ಕುಟುಂಬ ಇದ್ದಂತಹ ಹೆಲಿಕಾಪ್ಟರನ್ನು ತಪಾಸಣೆ ಮಾಡಿದಂಥ ವೇಳೆಯಲ್ಲಿ ಡಿಕೆಶಿ ಕುಟುಂಬ ಆಗಿರ್ಬೋದು ಅಥವಾ ಸ್ವತಃ ಡಿಕೆ ಶಿವಕುಮಾರ್ ಆಗಿರ್ಬೋದು ಯಾವುದೇ ರೀತಿಗೆ ಅವರಿಗೆ ಪ್ರತಿಕ್ರಿಯೆಯನ್ನು ಕೂಡ ಕೊಟ್ಟಿಲ್ಲ ಮತ್ತು ತಡೆಯುವಂಥ ಯಾವುದೇ ಕೆಲಸಗಳನ್ನು ಮಾಡಿಲ್ಲ ಕೇವಲ ಪೈಲಟ್ ಯಾರಿದ್ದಾರೆ ಅವರು ಮಾತ್ರ ಚುನಾವಣಾ ಅಧಿಕಾರಿಗಳನ್ನು ತಡೆಯುವಂಥದ್ದು ಶರ್ಮಿತಾ ಕಿಶನ್ ಫೈನಲಿ ಅದು ತಪಾಸಣೆಯನ್ನ ಮಾಡಿದ್ದಾರೆ ಅಧಿಕಾರಿಗಳು ಅಲ್ಲಿ ಏನ್ ಸಿಕ್ಕಿಲ್ಲ ಅಂತ ಕಾಣಿಸುತ್ತೆ ಅಟ್ ಸೇಮ್ ಟೈಮ್ ಟೆಂಪಲ್ ರನ್ ಅಲ್ಲಿ ಡಿ ಕೆ ಶಿವಕುಮಾರ್ ಮತ್ತೆ ಅವ್ರ ಫ್ಯಾಮಿಲಿ ಬ್ಯುಸಿ ಆಗಿರೋದ್ರಿಂದ ಏನಾದ್ರೂ ಸಂಕಲ್ಪ ಏನಾದ್ರು ಮಾಡ್ಕೊಂಡಿದ್ದಾರೆ ಅಂತ ಗೊತ್ತಾಗಿದೆಯಾ ಧರ್ಮಸ್ಥಳದಲ್ಲಿ ಡಿಕೆ ಶಿವಕುಮಾರ್ ಅವರ ಇಡೀ ಕುಟುಂಬ ಧರ್ಮಸ್ಥಳದ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಮಂಜುನಾಥ ಸ್ವಾಮಿಯ ಜೊತೆ ಪ್ರಾರ್ಥನೆಯನ್ನು ಕೂಡ ಮಾಡಿರುವಂಥದ್ದು ಈ ಸಂದರ್ಭದಲ್ಲಿ ಮಾಧ್ಯಮಗಳ ಜೊತೆ ಡಿಕೆ ಶಿವಕುಮಾರ್ ಅವರು ಮಾತಾಡಿದ್ದಾರೆ ನಾನು ಈ ಹಿಂದೆ ಕೂಡ ಮಂಜುನಾಥ ಸ್ವಾಮಿಯ ಭಕ್ತನಾಗಿದ್ದೇನೆ ಯಾವುದೇ ಕೆಲಸವನ್ನು ಆರಂಭಿಸುವ ಮೊದಲು ಸ್ವಾಮಿಯ ಅಪ್ಪಣೆಯನ್ನು ಕೇಳಿ ಆನಂತರವಾಗಿ ಕೆಲಸವನ್ನು ಮಾಡೋಕ್ಕೆ ವಾಡಿಕೆಯನ್ನು ಮಾಡಿದ್ದೇನೆ ಅದೇ ರೀತಿಯಾಗಿ ಚುನಾವಣೆಯ ಹೊಸ್ತಿಲಲ್ಲಿ ಈ ಸಂದರ್ಭದಲ್ಲಿ ಮಂಜುನಾಥ ಸ್ವಾಮಿಯ ಜೊತೆ ಪ್ರಾರ್ಥನೆ ಕೂಡ ಮಾಡಿದ್ದೇನೆ ಎಲ್ಲರಿಗೂ ಒಳ್ಳೆಯದಾಗುವಂತೆ ಎಲ್ಲ ರೀತಿಯ ಪ್ರಾರ್ಥನೆಗಳನ್ನು ಕೂಡ ಮಾಡಿದ್ದೀನಿ ಎಂಬ ಮಾತುಗಳನ್ನು ಹೇಳಿದ್ದಾರೆ ಅನಂತರವಾಗಿ ಧರ್ಮಸ್ಥಳದ ಧರ್ಮಾಧಿಕಾರಿ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಡೆ ಅವರ ಆಶೀರ್ವಾದವನ್ನು ಪಡೆದಿದ್ದಾರೆ ಎಲ್ಲರೂ ಕೂಡ ಹೆಗ್ಡೆ ಅವರ ಕಾಲಿಗೆ ಬಿದ್ದು ಆಶೀರ್ವಾದವನ್ನು ಪಡೆದಿರುವಂಥದ್ದು ಆನಂತರವಾಗಿ ಹೆಗ್ಡೆ ಅವರ ಬೀಡಿನ ಮನೆಯಲ್ಲಿ ರಹಸ್ಯವಾದ ಮಾತುಕತೆಯನ್ನು ಕೂಡ ಮಾಡಿದ್ರು ಅದರಲ್ಲಿ ಕೇವಲ ಡಿಕೆಶಿ ಕುಟುಂಬ ಆಗಿರ್ಬೋದು ಅವರು ಮಾತ್ರ ಇದ್ದಿರುವಂಥದ್ದು ವೀರೇಂದ್ರ ಹೆಗ್ಡೆ ಅವರ ಜೊತೆ ಮಾತುಕತೆಯನ್ನು ಕೂಡ ಮಾಡಿದ್ದಾರೆ ಹಾಗಾಗಿ ಕಳೆದ ಕೆಲವು ದಿನಗಳ ಹಿಂದೆ ಡಿಕೆಶಿ ಕುಮಾರ್ ಅವರು ಧರ್ಮಸ್ಥಳಕ್ಕೆ ಬಂದು ಪ್ರಾರ್ಥನೆ ಮಾಡುವುದಾಗಿ ನಿಗದಿಯಾಗಿತ್ತು ಆದರೆ ಕಾರಣಾಂತರಗಳಿಂದ ಇವತ್ತು ಅವರು ಇಡೀ ಕುಟುಂಬ ಸಮೇತವಾಗಿ ಶ್ರೀಕ್ಷೇತ್ರ ಧರ್ಮಸ್ಥಳಕ್ಕೆ ಬಂದಿರುವಂಥದ್ದು ಶರ್ಮಿತಾ
ಫೈನ್, ಥ್ಯಾಂಕ್ ಯು ಕಿಶನ್ ಶೆಟ್ಟಿ ತಮ್ಮೆಲ್ಲ ಇನ್ಫಾರ್ಮೇಶನ್ಗೆ. ದೃಶ್ಯದಲ್ಲಿ ನೋಡ್ತಾ ಇದೀವಲ್ಲ ಡಿ ಕೆ ಶಿವಕುಮಾರ್ ಅವ್ರ ಫ್ಯಾಮಿಲಿ ಹೆಲಿಪ್ಯಾಡ್ಗೆ ಬಂದಂತ ಸಂದರ್ಭದಲ್ಲಿ ಧರ್ಮಸ್ಥಳದಲ್ಲಿ ಪೈಲಟ್ ಇದು ಖಾಸಗಿ ಕಾಪ್ಟರ್ ಇದನ್ನ ತಪಾಸಣೆ ಮಾಡೋಕೆ ಬಿಡಲ್ಲ ಅಂತ ಹೇಳಿದ್ರು ಬಟ್ ಅಧಿಕಾರಿಗಳು ಫೈನಲಿ ಆ ಕಾಪ್ಟರ್ ಅನ್ನು ತಪಾಸಣೆಗೆ ಒಳಪಡಿಸಿದ್ದಾರೆ. ರಂಗೇರ್ತಾ ಇದೆ ವರುಣಾ ಕ್ಷೇತ್ರದ ಅಖಾಡ. ಸಂತೋಷ್ ಭೇಟಿ ಬೆನ್ನಲ್ಲೇ ಸಿದ್ದರಾಮಯ್ಯ ಅಲರ್ಟ್ ಆಗಿದ್ದಾರೆ. ವರುಣಾದಲ್ಲಿ ಸಿದ್ದರಾಮಯ್ಯ ಭರ್ಜರಿಯಾಗಿ ಕ್ಯಾಂಪೇನ್ ಅನ್ನು ಮಾಡ್ತಾ ಇದ್ದಾರೆ. ಇನ್ಫ್ಯಾಕ್ಟ್ ಈ ಹಿಂದೆ ಅವರೇ ಹೇಳಿದ್ರು ನಾಮಪತ್ರ ಸಲ್ಲಿಕೆಗೆ ಮಾತ್ರ ನಾನು ವರುಣಾ ಕ್ಷೇತ್ರಕ್ಕೆ ಹೋಗ್ತೀನಿ, ಅದನ್ನು ಬಿಟ್ಟರೆ ಜನ ನನ್ನನ್ನು ಗೆಲ್ಲಿಸ್ತಾರೆ, ಮತ್ತೆ ಆ ಪುತ್ರ ಯತೀಂದ್ರ ಅವರೇ ಕಂಪ್ಲೀಟ್ ಜವಾಬ್ದಾರಿ ಪ್ರಚಾರವನ್ನ ಮಾಡ್ತಾರೆ ಅಂತ ಹೇಳಿದ್ರು. ಈಗ ವರುಣಾ ಗೆಲುವು ಸುಲಭ ಅಂತೇಳಿ ಸಿದ್ದರಾಮಯ್ಯ ಭಾವಿಸಿದ್ರು. ಸಿದ್ದರಾಮಯ್ಯ ಸೋಲ್ಸೋದಕ್ಕೆ ಬಿಜೆಪಿ ಅವರು ರಣತಂತ್ರವನ್ನ ಮಾಡಿದ್ದಾರೆ. ಇನ್ನು ವಿಜೇಂದ್ರ ಕೂಡ ಸೋಮಣ್ಣ ಪರವಾಗಿ ಕ್ಯಾಂಪೇನ್ ಅನ್ನ ಮಾಡ್ತಾ ಇದ್ದಾರೆ. ಎಲ್ಲಾ ಬೆಳವಣಿಗೆಗಳಿಂದ ಸಿದ್ದರಾಮಯ್ಯ ಅಲರ್ಟ್ ಆಗಿದ್ದಾರೆ. ವರುಣಾದಲ್ಲಿ ಕ್ಯಾಂಪೇನ್ ಮಾಡ್ತಾ ಇದ್ದಾರೆ, ಜೊತೆಗೆ ಬಿ ಎಲ್ ಸಂತೋಷ್ ವಿರುದ್ಧ ಕಿಡಿಕಾರಿದ್ದಾರೆ. ಅಂದ್ರೆ ಈ ವರುಣಾ ಕ್ಷೇತ್ರದ ಬಗ್ಗೆ ಮಾತಾಡುವಾಗ ಬಿ ಎಲ್ ಸಂತೋಷ್ ಈಗ ಬಿಜೆಪಿಗೆ ಸಿಎಂಗಾಗಿ ಕ್ಷೇತ್ರ ಹುಡುಕುವಂತ ಅಗತ್ಯ ಇಲ್ಲ, ಆದ್ರೆ ಮೈಸೂರಿನ ವ್ಯಕ್ತಿ ಅಂದ್ರೆ ಸಿದ್ದರಾಮಯ್ಯ ಅವರನ್ನು ಟಾರ್ಗೆಟ್ ಮಾಡಿ ಅವ್ರು ಹೇಳಿದ್ದು ಸ್ಟೇಟ್ಮೆಂಟ್ ಕೊಟ್ಟಿದ್ದು. ಇತರೆ ಕ್ಷೇತ್ರಗಳಲ್ಲಿ ಭರವಸೆ ಕಳ್ಕೊಬಿಟ್ರು, ನಂತರ ವರುಣಾಗೆ ಅವ್ರು ಮರಳಬೇಕಾಯ್ತು, ಸಿದ್ದು ಘನತೆಯನ್ನ ಈ ಬಾರಿ ಉಳಿಸ್ಕೊಳ್ಬೇಕು ಚುನಾವಣೆಯಲ್ಲಿ ಅಂತ ಹೇಳಿ ವರುಣಾ ಕ್ಷೇತ್ರವನ್ನ ಆಯ್ಕೆ ಮಾಡಿಕೊಂಡಿದ್ದಾರೆ. ಇಲ್ಲಿ ಪುತ್ರ ಯತೀಂದ್ರ ಅವರು ತ್ಯಾಗ ಮಾಡಿಬಿಟ್ಟಿದ್ದಾರೆ. ಇದಕ್ಕೆ ತ್ಯಾಗ ಅಂತ ಕರೆಯಲ್ಲ, ಈಗ ತ್ಯಾಗ ಬಿಜೆಪಿ ಅವರು ಮಾಡಿದ್ದಾರೆ ನೋಡಿ, ಈಶ್ವರಪ್ಪನವರು ಹಾಗೇನೆ ರಾಮದಾಸ್, ಅದಕ್ಕೆ ತ್ಯಾಗ ಅಂತ ಹೇಳ್ತಾರೆ. ಹೆಂಗಾದ್ರೂ ಮಾಡಿ ಸಿದ್ದರಾಮಯ್ಯ ಅವರನ್ನ ನಾವು ಸೋಲಿಸ್ತೀವಿ ರಣತಂತ್ರದ ಮುಖೇನ ಅಂತ ಒಂದು ಚಾಲೆಂಜ್ ಮಾಡಿದ್ರಲ್ಲ, ಈಗ ಸಿದ್ದರಾಮಯ್ಯ ಅಲರ್ಟ್ ಆಗಿದ್ದಾರೆ. ನೀವು ವರ್ಣ ಅಂದ ತಕ್ಷಣ ಮತ್ತೆ ಇಲ್ಲಿ ಬಂದು ಕೂತ್ಕೋತಾರೆ, ಏನ್ ಆಗ್ಬಹುದು ಅಂತ ಬಿ ಎಲ್ ಸಂತೋಷ್ ಅವರೇ ಬಂದು ಇಲ್ಲಿ. ಪಾಪ ಬಿ ಎಲ್ ಸಂತೋಷ್ ಅವ್ರಿಗೆ ನಾನು ಸೋಲ್ಬೇಕು ಅನ್ನೋದು ಇರ್ಬೇಕು ಅಷ್ಟೇನೆ, ದ್ವೇಷದಿಂದ ಅದು ಗೊತ್ತಾಯ್ತಾ. ಯಾಕಂದ್ರೆ ಅವರು ಆರ್ ಎಸ್ ಎಸ್ ಪಕ್ಕ ಆರ್ ಎಸ್ ಎಸ್, ಅವ್ರ ಬಗ್ಗೆ ವೈಯಕ್ತಿಕವಾಗಿ ನನಗೇನಿಲ್ಲ, ದ್ವೇಷ ಇಲ್ಲ. ಅವರಿಗೆ ಸಿದ್ದರಾಮಯ್ಯನ ಸೋಲಿಸ್ಬೇಕು ಅನ್ನೋದು ಇರಬೇಕು ಮನಸ್ಸಿನಲ್ಲಿ, ಅದಕ್ಕಾಗಿ ಸೋಮಣ್ಣನಿಗೆ ದಿನಿಸಿರ್ತಕ್ಕಂಥವ್ರು ಅವರೇ ಗೊತ್ತಾಯ್ತ. ಸೊ ಆದ್ರೆ ಜನ ಓಟ್ ಕೊಡೋರು ಯಾರು? ಸಂತೋಷ್ ಏನು ವೋಟರ್ ಇಲ್ಲಿಗೆ? ಇದೇ ವಿಚಾರವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡೋದಕ್ಕೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಚಿದಾನಂದ್ ಪಟೇಲ್. ಚಿದಾನಂದ್ ಪಟೇಲ್, ಸೋಮಣ್ಣ ಪರವಾಗಿ ವಿಜಯೇಂದ್ರ ಅವರು ಅಖಾಡ ಕಿಳಿದಿರೋದು, ಹಂಗ್ ನೋಡಕ್ ಹೋದ್ರೆ 2018 ಏನ್ ಗ್ರೌಂಡ್ ವರ್ಕ್ ಮಾಡಿದ್ರು ವಿಜಯೇಂದ್ರ ವರುಣಾದಲ್ಲಿ. ಸೊ ಈಗ ಜನ ಅವ್ರ ಮಾತನ್ನ ಕೇಳಬಹುದು ಅನ್ನೋ ಲೆಕ್ಕಾಚಾರ. ಎಟ್ ದ ಸೇಮ್ ಟೈಮ್ ಬಿ ಎಲ್ ಸಂತೋಷ್ ಅವರು ಈಗ ಪ್ರತಾಪ್ ಸಿಂಹ ಅವರನ್ನ ಬಳಕೆ ಮಾಡಿಕೊಂಡು ಒಂದಿಷ್ಟು ರಣತಂತ್ರಗಳನ್ನ ವರುಣದಲ್ಲಿ ಹೂಡ್ತಾ ಇರೋದು ದ್ವೇಷದ ರಾಜಕಾರಣ ಅಂತ ಸಿದ್ದರಾಮಯ್ಯ ಹೇಳಿದ್ರು ಕೂಡ ಸಿದ್ದರಾಮಯ್ಯ ಮಾತ್ರ ಅಲರ್ಟ್ ಆಗಿದ್ದಾರೆ. ಹಾಗಾದ್ರೆ ಟಫ್ ಕಾಂಪಿಟೇಷನ್ ಇದೆಯಾ ಸಿದ್ದರಾಮಯ್ಯ ಅವ್ರಿಗೆ? ಖಂಡಿತವಾಗಿಯೂ ಶರ್ಮಿತಾ ಶೆಟ್ಟಿ, ಯಾಕಂತೇಳಿದ್ರೆ ವರುಣಾ ಕ್ಷೇತ್ರದಲ್ಲಿ ಮಾಜಿ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪನವರ ಪುತ್ರ ಬಿ ವೈ ವಿಜೇಂದ್ರ ಅವರು ಸ್ಪರ್ಧೆ ಮಾಡ್ತಾರಂತ ಹೇಳಲಾಗ್ತದೆ. ಕೊನೆ ಕ್ಷಣದಲ್ಲಿ ಅವರು ಯಡಿಯೂರಪ್ಪನವರೇ ನಮ್ಮ ಪುತ್ರ ಶಿಕಾರಿಪುರದಲ್ಲಿ ಮಾತ್ರ ಸ್ಪರ್ಧೆ ಮಾಡ್ತಾರೆ, ವರುಣಾ ಕ್ಷೇತ್ರದಲ್ಲಿ ಯಾವುದೇ ಕಾರಣಕ್ಕೂ ಸ್ಪರ್ಧೆ ಮಾಡಲ್ಲ ಅನ್ನೋ ಮುಖಾಂತರ ಸಿದ್ದರಾಮಯ್ಯವರಿಗೆ ಟಫ್ ಕಾಂಪಿಟೇಟರ್ ಅಂತ ಏನು ಕರೆದುಕೊಳ್ಳಲಾಗ್ತಿತ್ತು. ಹಾಗಾಗಿ ವಿಜೇಂದ್ರ ಅವರು ಯಾವಾಗ ಸ್ಪರ್ಧೆ ಮಾಡಲ್ಲ ಅಂತ ಏನು ಈಗಾಗಲೇ ಯಡಿಯೂರಪ್ಪನವರು ಹೇಳಿಕೆಯನ್ನು ಕೊಟ್ಟರು, ಅದಾದ ಮೇಲೆ ಸಿದ್ದರಾಮಯ್ಯವರು ಒಂದಷ್ಟು ರಿಲೀಫ್ ಆಗಿದ್ರು. ಇದೀಗ ಬಿಜೆಪಿ ಹೈಕಮಾಂಡ್ ಸಿದ್ದರಾಮಯ್ಯವ್ರನ್ನ ವರುಣಾ ಕ್ಷೇತ್ರದಲ್ಲಿ ಮಣಿಸಲೇಬೇಕಂತೇಳಿ ತೀರ್ಮಾನ ಮಾಡಿ ವಿ ಸೋಮಣ್ಣರವರನ್ನ ಈಗ ವರುಣಾ ಕ್ಷೇತ್ರದ ಅಭ್ಯರ್ಥಿಯಾಗಿ ಕಣಕ್ಕಿಳಿಸಿರುವಂತದ್ದು. ಹಾಗಾಗಿ ಇದು ಮಾಜಿ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪನವರಿಗೆಲ್ಲ ಒಂದು ಕಡೆ ವರುಣಾ ಕ್ಷೇತ್ರ ಕಬ್ಬಿಣದ ಕಡಲಾಗುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತದೆ. ಯಾಕಂತೇಳಿದ್ರೆ ಅಲ್ಲಿ ವರುಣಾ ಕ್ಷೇತ್ರದಲ್ಲಿ 55,000 ಹೆಚ್ಚು ಲಿಂಗಾಯತ ಮತಗಳಿರ್ತಕ್ಕಂಥದ್ದು, ಮತ್ತು ಲಿಂಗಾಯತ ಮತ ಬ್ಯಾಂಕ್ ಜೊತೆಗೆ ಉಳಿದ ಒಬಿಸಿ ಮತ ಬ್ಯಾಂಕು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ಮತ ಬ್ಯಾಂಕ್ಗಳಿಗೆ ವಿ ಸೋಮಣ್ಣ ಕೈ ಹಾಕಿದ್ರೆ ಸಿದ್ದರಾಮಯ್ಯವರಿಗೆ ಈ ಚುನಾವಣೆ ಬಹಳಷ್ಟು ಕಷ್ಟಕರ ಆಗುತ್ತೆ ಅಂತ ಹೇಳಲಾಗ್ತದೆ. ಅಲ್ಲದೆ ಈಗಾಗಲೇ ವಿ ಸೋಮಣ್ಣರವರು ವರುಣಾ ಕ್ಷೇತ್ರದಲ್ಲಿ ಈಗಾಗಲೇ ಒಂದು ಹಂತದ ಏನು ಪ್ರಚಾರವನ್ನು ಮಾಡಿರುವಂಥದ್ದು. ಇದರ ಬೆನ್ನಲ್ಲೇ ವರುಣಾ ಕ್ಷೇತ್ರದ ಉಸ್ತುವಾರಿಯನ್ನು ಮೈಸೂರು ಸಂಸದಾಗಿರ್ತಕ್ಕಂಥ ಪ್ರತಾಪ್ ಸಿಂಹ ಅವರಿಗೆ ಉಸ್ತುವಾರಿಯನ್ನು ಕೊಟ್ಟಿರುವಂಥದ್ದು. ಈಗಾಗಲೇ ಪ್ರತಾಪ್ ಸಿಂಹ ಅವರು ಕೂಡ ಇಡೀ ವರುಣಾ ಕ್ಷೇತ್ರದಲ್ಲಿ ಈಗಾಗಲೇ ಸುತ್ತಾಟವನ್ನು ಆರಂಭಿಸಿರುವಂಥದ್ದು. ಅಲ್ಲದೆ ನಿನ್ನೆಯಷ್ಟೇ ಬಿಜೆಪಿಯ ರಾಷ್ಟ್ರೀಯ ಸಂಘಟನಾ ಕಾರ್ಯದರ್ಶಿ ಬಿ ಎಲ್ ಸಂತೋಷ್ ಕೂಡ ತಮ್ಮದೇ ಆದ ಒಂದು ಟೀಮನ್ನು ರಚನೆ ಮಾಡಿರುವಂಥದ್ದು, ಸಂಘ ಪರಿವಾರದ ಟೀಮ್ ಜೊತೆಗೆ ಮೈಸೂರಿನ ಯುವ ಉತ್ಸಾಹಿ ಟೀಮನ್ನು ಮಾಡಿರುವಂಥದ್ದು, ಎಲ್ಲರೂ ಕೂಡ ವರುಣಾದತ್ತ ಚಿತ್ತ ಅರಿಸಬೇಕು ಮತ್ತು ಸಿದ್ದರಾಮಯ್ಯರನ್ನ ಸೋಲಿಸಬೇಕಂತೇಳಿ ಟಾಸ್ಕ್ ಅನ್ನು ಕೊಟ್ಟಿರುವಂಥದ್ದು. ಎಲ್ಲದರ ನಡುವೆ ಕೂಡ ಇದೀಗ ಮಾಜಿ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪನವರ ಪುತ್ರ ಬಿ ವಿಜೇಂದ್ರ ಕೂಡ ನಿನ್ನೆಯಷ್ಟೇ ಇಡೀ ವರುಣಾ ಕ್ಷೇತ್ರದಲ್ಲಿ ರೌಂಡ್ಸ್ ಹಾಕಿರುವಂಥದ್ದು, ಸೋಮಣ್ಣ ಪರವಾಗಿ ಮತಯಾಚನೆ ಮಾಡುವಂಥದ್ದು. ಹಾಗಾಗಿ ಎಲ್ಲ ಒಂದು ಕಡೆ ವರುಣಾ ಕ್ಷೇತ್ರ ದಿನೇ ದಿನೇ ಇದು ಹೈ ವೋಲ್ಟೇಜ್ ಕಾನ್ಸ್ಟಿಟ್ಯೂನ್ಸಿ ಆಗ್ತಿರುವಂಥದ್ದು. ಹಾಗಾಗಿ ಸಿದ್ದರಾಮಯ್ಯವರು ಎಲ್ಲ ಒಂದು ಕಡೆ ಈ
ವರ್ಣಾಕ್ಷೇತ್ರ ಸಂಬಂಧಪಟ್ಟಕ್ಕೆ ಹೆಚ್ಚು ಆಸಕ್ತಿ ವಹಿಸುತ್ತಿರುವಂತದ್ದು ಮತ್ತು ಹೆಚ್ಚಿನ ಏನು ಶ್ರಮವನ್ನು ವಹಿಸುತ್ತಿರತಕ್ಕಂತದ್ದು ಹೆಚ್ಚಿನ ಸಮಯವನ್ನು ಕೂಡ ಮೀಸಲಿಡಲಿಕ್ಕೆ ತೀರ್ಮಾನವನ್ನು ಮಾಡಿರುವಂತದ್ದು. ಇದೇ ಕಾರಣಕ್ಕಾಗಿ ದಿಢೀರ್ನೆ ಸಿದ್ದರಾಮಯ್ಯರವರು ಇವತ್ತು ವರ್ಣಾಕ್ಷೇತ್ರದಲ್ಲಿ ಇಡೀ ದಿನ ಪ್ರಚಾರ ಕಾರ್ಯವನ್ನು ಆರಂಭಿಸಿರುವಂತದ್ದು, ಅಲ್ಲದೆ ಇನ್ನೂ ಕೂಡ ವರ್ಣಾಕ್ಷೇತ್ರಕ್ಕಾಗಿ 3-4 ದಿನ ಮೀಸಲಿಡಲಿಕ್ಕೆ ತೀರ್ಮಾನ ಮಾಡಿದ್ದಾರೆ ಅಂತ ಹೇಳಲಾಗ್ತದೆ. ಯಾಕಂತ ಹೇಳಿದ್ರೆ ಎಲ್ಲೊಂದು ಕಡೆ ವಿ ಸೋಮಣ್ಣ ಸ್ಪರ್ಧಾಕಾಂಕ್ಷಿ ಆಗಿದ್ದರಿಂದ ಸಿದ್ದರಾಮಯ್ಯವರಿಗೆ ಇದು ಟಫ್ ಕಾನ್ಸ್ಟಿಟ್ಯೂನ್ಸ್ ಆಗುವ ಸಾಧ್ಯತೆ ಇರತಕ್ಕಂಥದ್ದು. ಹಾಗಾಗಿ ಯಾವುದೇ ಕಾರಣಕ್ಕೂ ಕೂಡ ಅದನ್ನ ವೀಕ್ ಆಗಿ ಬಿಡಬಾರದು ಮತ್ತು ಸೀರಿಯಸ್ ಆಗಿ ತೆಗೆದುಕೊಂಡಿರುವ ಹೊರಟಿರ್ತಕ್ಕಂಥ ಸಿದ್ದರಾಮಯ್ಯವರಿಗೆ ಎಲ್ಲೊಂದು ಕಡೆ ವರ್ಣಾಕ್ಷೇತ್ರದ ಫೋಬಿಯಾ ಆರಂಭ ಆಗಿರುವಂಥದ್ದು, ಎಲ್ಲೊಂದು ಕಡೆ ವರ್ಣಾಕ್ಷೇತ್ರದ ಬಗ್ಗೆ ನೆಗ್ಲೆಕ್ಟ್ ಮಾಡಿದರೆ ಸೋಲುವ ಭಯ ಮತ್ತು ಆತಂಕ ಎದುರಾಗಿರುವ ಕಾರಣಕ್ಕಾಗಿ ಸಿದ್ದರಾಮಯ್ಯ ಕೂಡ ಇದೀಗ ವರ್ಣಾಕ್ಷೇತ್ರದಲ್ಲಿ ಏನು ಮತ ಪ್ರಚಾರದ ರೌಂಡ್ಸ್ ಅನ್ನ ಇವತ್ತಿನಿಂದ ಆರಂಭ ಮಾಡಿರುವಂಥದ್ದು. ಶರ್ಮಿತಾ ಶೆಟ್ಟಿ, ಥ್ಯಾಂಕ್ ಯು ಚಿದಾನಂದ ಪಟೇಲ್. ತಮ್ಮೆಲ್ಲ ಇನ್ಫಾರ್ಮೇಶನ್ ಗೆ ತುಂಬಾ ಕ್ಯೂರಿಯಾಸಿಟಿ ಇತ್ತು. 1 ಗಂಟೆ ನಂತರ ಸವದತ್ತಿ ಬಿಜೆಪಿ ಅಭ್ಯರ್ಥಿ ರತ್ನ ಮಾಮನಿ ಅವರ ನಾಮಪತ್ರ ಸ್ವೀಕೃತ ಆಗುತ್ತಾ ಅಂತೇಳಿ. ಈಗ ಸ್ವೀಕೃತ ಆಗಿದೆ, ಚುನಾವಣಾಧಿಕಾರಿಗಳು ಅದನ್ನ ಅಧಿಕೃತವಾಗಿ ಘೋಷಣೆ ಮಾಡಿದ್ದಾರೆ. ಸವದತ್ತಿ ಯಲ್ಲಮ್ಮ ಮತಕ್ಷೇತ್ರದ ಚುನಾವಣೆ ಅಧಿಕಾರಿಗಳು ಈ ಬಗ್ಗೆ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಈ ಚುನಾವಣೆಗಳು ನಡೆದಾಗ ಯಾರೇ ಸಲ್ಲಿಸತಕ್ಕಂತಹ ನಾಮಪತ್ರಗಳಲ್ಲಿ ಸಣ್ಣ ಪುಟ್ಟ ತಪ್ಪುಗಳು ಆಗ್ತವೆ, ಆದರೆ ಯಾವ ಉದ್ದೇಶದಿಂದ ನಾಮಪತ್ರದ ಅಂಕಣಗಳನ್ನು ನಮ್ಮ ಎಲೆಕ್ಷನ್ ಕಮಿಷನ್ ಅವರು ಕೊಟ್ಟಿದ್ದಾರೆ ಅಥವಾ ನ್ಯಾಯಾಲಯಗಳ ತೀರ್ಮಾನಗಳಿಂದ ಸೇರಿಸಿದ್ದಾರೆ, ಅದರ ಉದ್ದೇಶ ತಪ್ಪಿ ಹೋಗದ ಹಾಗೆ ನಮ್ಮ ನಾಮಿನೇಷನ್ ಪತ್ರಿಕೆಗಳು, ನಮ್ಮ ನಾಮನಿರ್ದೇಶನದ ಪತ್ರಿಕೆಗಳು ಇರಬೇಕಾಗತ್ತೆ. ಈ ಫಾರ್ಮೆಟ್ ಪ್ರತಿ ವರ್ಷ ಕೂಡ ಚೇಂಜ್ ಆಗ್ತಾ ಇರುತ್ತೆ, ಅನೇಕ ಕಡೆ ಆ ರೀತಿ ಸಣ್ಣ ಪುಟ್ಟ ತಪ್ಪಾಗುತ್ತೆ. ಈಗ ಯಾರು 2 ತಕರಾರು ಅರ್ಜಿ ಹಾಕಿದ್ರು, ಅವರ ತಕರಾರು ಅರ್ಜಿ ಅವರು ಹಾಕಿದ್ದಂಥ ಅರ್ಜಿಯಲ್ಲಿಯೂ ಕೂಡ 2 ತಪ್ಪುಗಳನ್ನು ನಾನು ಎತ್ತಿ ತೋರಿಸಿದ್ದೇನೆ. ಆದರೆ ಪ್ರತಿಯೊಂದು ತಪ್ಪುಗಳೂ ಕೂಡ ನಾಮಪತ್ರವನ್ನು ತಿರಸ್ಕಾರ ಮಾಡಲಿಕ್ಕೆ ಯೋಗ್ಯವಾಗಿರೋದಿಲ್ಲ. ಅವರು ಏನು ತಕರಾರು ಎತ್ತಿದ್ರು ಅದು ಕೂಡ ಆ ರೀತಿ ನಾಮಪತ್ರವನ್ನು ತಿರಸ್ಕಾರ ಮಾಡಲಿಕ್ಕೆ ಯೋಗ್ಯವಾಗಿ ಸಲ್ಲಿಸಿದ್ದೆ ತಕರಾರು ಅರ್ಜಿ ಹಾಕಿದ್ರು. ಆ ತಕರಾರು ಅರ್ಜಿಗೆ ಎರಡು ಕಡೆಯಿಂದನು ಜಜ್ಮೆಂಟ್ ನೋಡ್ಬಿಟ್ಟು ಅವರ ತಕರಾರು ಅರ್ಜಿಯನ್ನು ತಿರಸ್ಕರಿಸಿದ್ದಾರೆ. ನನಗೆ ಚುನಾವಣೆಗೆ ಮಾಡ್ಲಿಕ್ಕೆ ಒಂದು ಸರಿಯಾದ ಒಂದು ನಿರ್ಣಯವನ್ನು ಮಾಡಿ ಸಿಕ್ಕಿದೆ. ಅದರ ಪ್ರಕಾರ ಮುಂದಿನ ದಿನಮಾನಗಳಲ್ಲಿ ನಮ್ಮ ಕ್ಷೇತ್ರದ ಎಲ್ಲರ ಜನರ ಆಶೀರ್ವಾದ ನನಗೆ ಬೇಕಂತೇಳಿ ಕೈ ಮುಗಿದ್ಕೊಂಡು. ಅಲ್ಲ, ಇದು 3 ವರ್ಷ ನಾವು ಯಜಮಾನರು ಮಾಡ್ಯಾರ, ಆತಂಕದ ಪ್ರಶ್ನೆ ಏನು ಇಲ್ಲ. ಅಂತದ್ದು ಏನಾದ್ರು ತಪ್ಪು ಮಾಡಿದ್ರೆ ಆತಂಕ ಬೇಕಲ್ರಿ. ಇದು ಏನಂತಾರಲ್ರಿ, ಎಲ್ಲೂ ಏನು ಸಿಗದಿದ್ದಾಗ ಇಂಥವೆಲ್ಲ ಸಣ್ಣ ಪುಟ್ಟ ಮಾಡೋದು ಸಹಜ ಆಗ್ಬಿಟ್ಟಿದೆ ಅವ್ರಿಗೆ. ಎಸ್ 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 ವೆಲ್ಕಮ್ ಬ್ಯಾಕ್. 2018 ಮಾದರಿಯಲ್ಲೇ ಈ ಸಲನೂ ಕೂಡ ನಾಮಿನೇಷನ್ ಫೈಲ್ ಮಾಡಿದ್ದಾರೆ ಅಂತ ಹೇಳಿ ಆಕ್ಷೇಪಗಳು ವ್ಯಕ್ತವಾಗಿತ್ತು ಸವದತ್ತಿ ಬಿಜೆಪಿ ಅಭ್ಯರ್ಥಿ ರತ್ನ ಮಾಮನಿ ಮೇಲೆ. ಆದ್ರೆ ಚುನಾವಣಾಧಿಕಾರಿಗಳು ಇದೆಲ್ಲ ಸರಿಯಾಗಿದೆ ಅಂತ ಹೇಳಿ ಆಕ್ಷೇಪಣೆಯನ್ನ ತಿರಸ್ಕಾರ ಮಾಡಿದ್ದಾರೆ. ಇನ್ನು ಮುಂದುವರೆದು ನೀವು ಅಫಿಡವಿಟ್ ಸತ್ಯಾಸತ್ಯತೆಯನ್ನ ತಿಳಿಬೇಕು ಅಂತಂದ್ರೆ ಕೋರ್ಟ್ ಮೂಲಕ ಪ್ರಶ್ನೆ ಮಾಡಬಹುದು ಅಂತಾನು ಚುನಾವಣಾಧಿಕಾರಿ ಹೇಳಿದ್ದಾರೆ. ಇದೇ ವಿಚಾರವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡೋದಕ್ಕೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಚಂದ್ರಕಾಂತ್ ಸುಗಂಧಿ. ಚಂದ್ರಕಾಂತ್ ಸುಗಂಧಿ, 1 ಗಂಟೆ ನಂತರ ರತ್ನ ಮಾಮನಿ ನಾಮಿನೇಷನ್ ಏನಾಗುತ್ತೆ ಅಂತೇಳಿ ಒಂದು ಕುತೂಹಲ ಇತ್ತು. ಸ್ವೀಕೃತ ಆಗಿದೆ, 2018 ಮಾದರಿಯಲ್ಲಿ ಇತ್ತು ಅಂತೇಳಿ ದೂರುದಾರರು ಆಕ್ಷೇಪವನ್ನ ಎತ್ತಿದ್ರು, ಜೊತೆಗೆ ಏನೆಲ್ಲ ಮೇನ್ ಪಾಯಿಂಟ್ಸ್ ಅನ್ನ ಹೇಳಿದ್ರು. ಶರ್ಮಿತಾ ಶೆಟ್ಟಿ, ಈಗ ಏನಂದ್ರೆ ಸವದತ್ತಿ ಮಿನಿ ವಿಧಾನಸೌಧದ ಬಳಿ ನಾನು ಇದ್ದಿರ್ತಕ್ಕಂಥದ್ದು ನೋಡ್ಬೋದು. ಈಗ ಕೆಲವೇ ಕ್ಷಣಗಳ ಹಿಂದೆ ಏನು ರತ್ನ ಮಾಮನಿಯವರ ನಾಮಪತ್ರದ ಅರ್ಜಿ ಸ್ವೀಕಾರ ಹಿನ್ನೆಲೆಯಲ್ಲಿ ಅವರು ಹೊರಗಡೆ ಬಂದಿದ್ದಾರೆ. ಹೊರಗಡೆ ಈಗ ಹೋಗ್ತಕ್ಕಂಥದ್ದು ಏನು ಪೊಲೀಸರು ಎಲ್ಲರನ್ನೂ ಕೂಡ 100 ಮೀಟರ್ ಹೊರಗಡೆ ಎಲ್ಲರನ್ನೂ ಕಳಿಸುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಏನು ಸರ್, ಯಾಕಾಗಿ ಇಷ್ಟೆಲ್ಲ ಅರ್ಜಿ ಹೈ ಡ್ರಾಮಾ ಆಯಿತು, ಏನು ವಿಷಯ ಸರ್? ಸಿ, ಅವರ ಸೋಲು ನಿಶ್ಚಿತ ಅಂತ ಅವ್ರಿಗೆ ಗೊತ್ತಾಗಿದೆ. ಆದ್ದರಿಂದ ಏನಾದರೂ ಮಾಡಿ ಚುನಾವಣೆ ಇಲ್ಲದೇನೆ ನಾವು ಗೆಲ್ಲಬೇಕು ಅನ್ನುವಂಥ ಷಡ್ಯಂತ್ರವನ್ನು ಮಾಡಿದ್ರು. ಅದಕ್ಕೆ ತಕ್ಕ ಉತ್ತರವನ್ನು ಚುನಾವಣೆಯಲ್ಲಿ ಕೊಡ್ತೀವಿ. ಇದು ಕಾಂಗ್ರೆಸ್ ಮತ್ತು ಕಾಂಗ್ರೆಸ್ದವರೇ ಮಾಡಿರೋ ಅಲಿಗೇಷನ್, ಏನು ಬೇಸ್ಲೆಸ್ ಅಲಿಗೇಷನ್ಸು. ಸರಿಯಾಗಿರಲಿಲ್ಲ ಆಲ್ ಕಂಟೆಂಟ್ಸ್, ಆಲ್ ದ ನೆಸೆಸರಿ ಇನ್ಫಾರ್ಮೇಶನ್ ಹ್ಯಾಸ್ ಬಿನ್ ಗಿವನ್ ಟು ದಿ
ಎಲೆಕ್ಷನ್ ಆಫೀಸರ್ ನಾವು ಯಾವುದೇ ತಪ್ಪು ಮಾಡಿರಲಿಲ್ಲ, ಆದರೆ ಬಹಳ ದೊಡ್ಡ ಪ್ರಮಾಣದಲ್ಲಿ ಅಪಪ್ರಚಾರವನ್ನು ಮಾಡುವಂತ ಕೆಲಸವನ್ನು ಅವರು ಮಾಡಿದರು. ಇದಿಷ್ಟೇನಂದ್ರೆ ಬಿಜೆಪಿ ರಾಜ್ಯ ವಕ್ತಾರ ಎಂ ಬಿ ವಿಜಯ ಮತ್ತು ನೋಡಬಹುದು ಈಗ ಸೌದತ್ತಿ ಮುಖ್ಯ ರಸ್ತೆಯಲ್ಲಿ ಎಲ್ಲರೂ ಕೂಡ ಕಳಿಸುವಂತಹ ಪ್ರಯತ್ನವನ್ನು ಪೊಲೀಸರು ಮಾಡ್ತಾ ಇದ್ದಾರೆ. ಪ್ರಮುಖವಾಗಿ ಬೆಳಗಾವಿ ಎಸ್ ಪಿ ಸಂಜೀವ್ ಪಾಟೀಲ್ ಸೇರಿದಂತೆ ಹಿರಿಯ ಅಧಿಕಾರಿಗಳು ಇಲ್ಲಿರ್ತಕ್ಕಂಥದ್ದು. ಬೆಳಗ್ಗೆ ಇಲ್ಲಿ ತಳ್ಳಾಟ ನೌಕಾಟವನ್ನು ಮಾಡಲಾಗಿತ್ತು ಎರಡು ಕಡೆಯಿಂದ. ಹೀಗಾಗಿ ಎಲ್ಲರನ್ನು ಕೂಡ ಈಗ ಇಲ್ಲಿ ಸ್ಥಳದಿಂದ ಕಳಿಸಲಾಗ್ತಿದೆ. ಪ್ರಮುಖವಾಗಿ ಏನು ಈ ಒಂದು ಅರ್ಜಿ ನಿನ್ನೆ ಸಂಜೆ ವಿಚಾರಣೆಗೆ ಬಂದಿತ್ತು, ಆದರೆ ಇವತ್ತು ಬೆಳಗ್ಗೆ ಅದನ್ನು ಚುನಾವಣಾಧಿಕಾರಿಗಳು ಪೋಸ್ಟ್ಪೋನ್ ಮಾಡಿದ್ರು. ಈಗ ವಿಚಾರಣೆ ಮುಗಿದಿದ್ದು ಕಾಂಗ್ರೆಸ್ ಮತ್ತು ಏನು ಎಪಿ ಪರವಾಗಿ ವಕೀಲರು ಇದನ್ನ ಸುಪ್ರೀಂ ಕೋರ್ಟ್ ಹೈಕೋರ್ಟ್ನಲ್ಲಿ ಚಾಲೆಂಜ್ ಮಾಡ್ತೀವಿ ಅಂತ ಹೇಳಿ ಈಗ ಏನು ಹೇಳಿ ಸುದ್ದಿಗೋಷ್ಠಿಯಲ್ಲಿ ಹೇಳಿ ಹೋಗಿರ್ತಕ್ಕಂಥದ್ದು. ಸದ್ಯ ಏನು ಸವದತ್ತಿಯಲ್ಲಿ ಬಿಜೆಪಿಗೆ ದೊಡ್ಡ ಬಿಗ್ ರಿಲೀಫ್ ಸಿಕ್ಕಿದೆ, ಯಾಕಂದರೆ ಆನಂದ್ ಮಹಮನಿಯನ್ನು ಕಳ್ಕೊಂಡು ಬಿಜೆಪಿಗೆ ದೊಡ್ಡ ಹಿನ್ನಡೆ ಆಗಿತ್ತು. ಜೊತೆಗೆ ಏನಂದ್ರೆ ಈಗ ರತ್ನಾ ಮಹಮನಿಯವರ ನಾಮಪತ್ರವು ಕೂಡ ತಿರಸ್ಕಾರ ಆಗುತ್ತೆ ಅಂತ ಹಂತಕ್ಕೆ ತಲುಪಿತ್ತು. ಈಗ ಸದ್ಯ ಅದು ಸ್ವೀಕೃತಗೊಂಡಿದೆ. ಇನ್ನು ಚುನಾವಣೆಯಲ್ಲಿ ಬಿಜೆಪಿ ಯಾವ ರೀತಿ ಸ್ಟ್ರಾಟಜಿ ಮಾಡುತ್ತೆ ಅಂತ ಕಾದು ನೋಡ್ಬೇಕು. ಯಾಕಂದ್ರೆ ಆನಂದ್ ಮಹಮನಿಯವರ ಪತ್ನಿ ರತ್ನಾ ಮಹಮನಿಯವರ ಅರ್ಜಿನ ತಿರಸ್ಕಾರ ಮಾಡಬೇಕು ಅಂತ ಹೇಳಿ ಕಾಂಗ್ರೆಸ್ ಮತ್ತು ಎಪಿ ಸಾಕಷ್ಟು ಕಾನೂನು ಹೋರಾಟವನ್ನು ಮಾಡಿತ್ತು. ಮುಂದೆಯೂ ಕೂಡ ಕೋರ್ಟ್ನಲ್ಲಿ ಈ ಬಗ್ಗೆ ಚಾಲೆಂಜ್ ಮಾಡ್ತೀವಿ ಅಂತ ಹೇಳಿ ಈಗಾಗಲೇ ಅವರ ಪರವಾಗಿರ್ತಕ್ಕಂಥ ವಕೀಲರು ಇಲ್ಲಿಂದ ಹೇಳಿ ತಿಳಿದಿರ್ತಕ್ಕಂಥದ್ದು. ಮತ್ತೊಂದು ಕಡೆ ಬಿಜೆಪಿ ಅವರು ಇದು ಕಾಂಗ್ರೆಸ್ನ ಷಡ್ಯಂತ್ರ ಅಂತ ಹೇಳಿ ನೇರವಾಗಿ ಆರೋಪವನ್ನ ಮಾಡ್ತಾ ಇದ್ದಾರೆ ಶರ್ಮಿತಾ ಶೆಟ್ಟಿ. ಫೈನ್, ಥ್ಯಾಂಕ್ ಯು ಚಂದ್ರಕಾಂತ್ ಸುಗಂಧಿ ಈ ಕ್ಷಣದ ಅಪ್ಡೇಟ್ಸ್ಗೆ. ವೆಲ್ಕಮ್ ಬ್ಯಾಕ್. ಸಿದ್ದರಾಮಯ್ಯ ಹಾಗೆ ಡಿ ಕೆ ಶಿವಕುಮಾರ್ ಫೋಟೋಗೆ ಪೋಸ್ ಅನ್ನ ಕೊಟ್ಟಿದ್ದಾರೆ. ಕಾರ್ಯಕ್ರಮ ಒಂದರಲ್ಲಿ ಪಾಲ್ಗೊಂಡಿದ್ದ ಇಬ್ರು ಫೋಟೋಗೆ ಹೆಗಲ ಮೇಲೆ ಕೈ ಹಾಕೊಂಡು ಪೋಸ್ ಅನ್ನ ಕೊಟ್ಟಿದ್ದಾರೆ. ಸಿದ್ದರಾಮಯ್ಯಗೆ ಪಕ್ಷದ ಚಿಹ್ನೆ ಇಟ್ಟು ಫೋಟೋವನ್ನ ಕ್ಲಿಕ್ಕಿಸಿಕೊಂಡಿದ್ದಾರೆ ಡಿ ಕೆ ಶಿವಕುಮಾರ್. ಇವರಿಬ್ರು ಮಧ್ಯದಲ್ಲಿ ಸಾಕಷ್ಟು ಭಿನ್ನಾಭಿಪ್ರಾಯ ಇದೆ. ಸಿಎಂ ರೇಸ್ ನಲ್ಲಿ ಇಬ್ರು ಇದ್ದಾರೆ, ಕಾಂಪಿಟೇಷನ್ ಇಬ್ರಲ್ಲೂ ಕೂಡ ಜೋರಾಗಿ ನಡೀತಾ ಇದೆ, ಮತ್ತೆ ಬಡ ರಾಜಕೀಯ ಕೂಡ ಇಬ್ರಲ್ಲೂ ಜೋರಾಗಿ ನಡೀತಾ ಇದೆ. ಇಬ್ರು ಫಾಲೋವರ್ಸ್ಗೆ ಪಕ್ಷದಲ್ಲಿ ಸ್ಥಾನಮಾನ ಕೊಡಿಸೋ ನಿಟ್ಟಿನಲ್ಲೂ ಕೂಡ ಬಣ ರಾಜಕೀಯ ನಡೀತಾ ಇದೆ ಅಂತ ಹೇಳ್ತಾರೆ. ಈಗ ನಾವೇ ಬರೋದು ನಮ್ದೇ ಸರ್ಕಾರ ಅಂತೇಳಿ ತಮ್ಮ ವಿರೋಧಿಗಳಿಗೆ ಸಂದೇಶವನ್ನ ರವಾನೆ ಮಾಡಿದಂತಾಗಿದೆ ಈ ಫೋಟೋ ಮುಖೇನ. ಇದೀಗ ಇನ್ಫ್ರಾ ಮಾರ್ಕೆಟ್ ಅರ್ಪಿಸುವ ವೆದರ್ ರಿಪೋರ್ಟ್ ನೋಡೋಣ. ಇವಿಷ್ಟು ಸದ್ಯದ ನ್ಯೂಸ್ ಅಪ್ಡೇಟ್ಸ್. ನೋಟಾರಿ ನ್ಯೂಸ್ 18. ಜಾಲ ನಮ್ಮದು, ಬಲ ನಿಮ್ಮದು.